ಮೈಸೂರು ಜನವರಿ 5 ಮೈಸೂರಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ನಗರಾಧ್ಯಕ್ಷರಾದ ಕೆಟಿ ಚಿಲುವೇಗೌಡರ ಅವರ ನೇತೃತ್ವದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ವಕ್ತಾರರಾದ ರವಿಚಂದ್ರೇಗೌಡರು ಜೆಡಿಎಸ್ ಪಕ್ಷದ ಮಾಜಿ ಮೇಯರ್ಗಳಾದ ಆರ್ ರವಿಕುಮಾರ್ ಆರ್ ಲಿಂಗಪ್ಪ ನಗರಪಾಲಿಕೆ ಸದಸ್ಯರುಗಳಾದ ರಮೇಶ್ ರಮಣಿ ಎಂ ಶಿವಣ್ಣ ಶೋಭಾ ಭಾಗ್ಯಮಾದೇಶ್ ಕೆವಿ ಮಲ್ಲೇಶ್ ಪಿಎಸ್ ರಾಜಶೇಖರ ಮೂರ್ತಿ ಫಾಲ್ಕನ್ ಬೋರೇಗೌಡರು ಮಂಜುನಾಥ್ ಎಂಎನ್ ರಾಮು ಎಂ ಶಿವೂರವರು ಸೇರಿದಂತೆ ಮೂರು ಕ್ಷೇತ್ರದ ಅಧ್ಯಕ್ಷರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಹಾಗೂ ಯುವ ಘಟಕದ ಅಧ್ಯಕ್ಷರುಗಳು ಮತ್ತು ವಿವಿಧ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಈ ನೋಂದಣಿ ಅಭಿಯಾನವನ್ನು ಉದ್ದೇಶಿಸಿ ಜೆಡಿಎಸ್ ಪಕ್ಷದ ನಗರಾಧ್ಯಕ್ಷರಾದ ಕೆಟಿ ಚಿಲುವೇಗೌಡರವರು ಮಾತನಾಡಿದರು. ವರದಿ ಮಹೇಶ್ ಕ್ಯಾಮರಾಮನ್ ಜೈಶಂಕರ್ ರಾಜೇ ಅರಸ್ ಶ್ರೀಗರಿ ವಾರ್ತೆಗರಿ ಮೈಸೂರು. ಇವತ್ತಿನ ದಿವಸ ಮೈಸೂರು ನಗರದಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದಿಂದ ಸದಸ್ಯತ್ವ ನೋಂದಾವಣೆ ಏನು ಇಡೀ ಮೈಸೂರು ನಗರ ಜಿಲ್ಲೆ ಎರಡರಲ್ಲೂ ಸುಮಾರು ಇಲ್ಲ ಅಂತಂದ್ರೂ 1,00,000 ಸದಸ್ಯರನ್ನ ಮಾಡಬೇಕು ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ಸದಸ್ಯತ್ವ ನೋಂದಣೆ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ. ಏನು 2023ಕ್ಕೆ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು, ಮುಖ್ಯಮಂತ್ರಿ ಸ್ಥಾನ ಹಿಡಿಬೇಕು, ಮೊದಲನೇ ಸ್ಥಾನದಲ್ಲಿ ನಾವು ಬರಬೇಕು ಅಂತ ಏನು ದೃಷ್ಟಿ ಇಟ್ಕೊಂಡು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೋ ಅದು ಈ ಸಾರಿ ಯಶಸ್ವಿಯಾಗಿ ಕಾರ್ಯ ನಡೀತಾ ಇದೆ. ಜೊತೆಗೆ ಇವತ್ತೇನು ಕಾಂಗ್ರೆಸ್ನವರು ರೋಡ್ ಶೋ ಮಾಡಿಕೊಂಡು ಪಾದಯಾತ್ರೆ ಮಾಡಿಕೊಂಡು ಏನಿವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದರು ಜನಗಳ ಶೋಗೋಸ್ಕರವಾಗಿ ಓಟಿನ ಗಿಮ್ಮಿಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚಿನ ರೀತಿ ಆಗ್ತಾ ಇದೆ. ಕೊರೋನಾ ಆರ್ಭಟ ಹೆಚ್ಚಿನ ರೀತಿ ಆಗ್ತಾ ಇದ್ರೂ ಯಾರಿಗೂ ಮಾಸ್ಕ್ ಇಲ್ಲದಂತೆ ಈ ಓಟಿಗೋಸ್ಕರವಾಗಿ ಸಾವಿರಾರು ಜನನ ಸೇರಿಸ್ಕೊಂಡು ಜೊತೆ ಒಳಗಡೆ ಮೈಸೂರು ನಗರದಲ್ಲಿ ಮೊನ್ನೆ ಪಾದಯಾತ್ರೆ ಮಾಡಿದ್ದಾರೆ. ಇದರ ಅವಶ್ಯಕತೆ ಇತ್ತ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಜೊತೆಗೆ ಮೇಕೆದಾಟು ಇದೊಂದು ಯಾವುದು ಇರಲಿಲ್ಲ, ಈ ಮೇಕೆದಾಟು ಅನ್ನೋದನ್ನು ಒಂದು ಹಿಡ್ಕೊಂಡಿದ್ದಾರೆ. ಈ ಮೇಕೆದಾಟು ಯೋಜನೆನ ಈಗಾಗಲೇ ಸುಮಾರು 25 ವರ್ಷಗಳ ಹಿಂದೆನೆ ನಮ್ಮ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅವ್ರಿಗೆಲ್ಲ ಗೊತ್ತೇ ಇದೆ ಮೇಕೆದಾಟಿಂದ ಹಣೆ ಬರ ಏನು ಮೇಕೆದಾಟು ಏನು ಮಾಡಬೇಕು ಅನ್ನೋದನ್ನು ಇದ್ರ ಮೂಲಕ ಮೇಕೆದಾಟು ಮೂಲಕ ಈ ಪುಸ್ತಕದಲ್ಲಿ ಈಗಾಗಲೇ ಬರೆದಿದ್ದಾರೆ ಮೇಕೆದಾಟು ಏನು ಮಾಡಬೇಕು ಅಂತ. ಈಗ ಇವರು ಶೋ ಮಾಡುವಂಥ ಅವಶ್ಯಕತೆ ಇಲ್ಲ, ಶೋ ಮಾಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಈಗೇನು ಮಾಡಿದ್ರೆ ಯಾರು ಲಕ್ಷ್ಮಣ್ ಅಂತ ಅವರು ಏನೊಂದು ಹೇಳ್ಕೊಟ್ಟಿದ್ದಾರೆ ಪೇಪರ್. ದೇವೇಗೌಡರು ರಾಜಕೀಯಕ್ಕೆ ಬಂದಾಗ ಇನ್ನೂ ಲಕ್ಷ್ಮಣ್ ಅವ್ರಿಗೆ ಹುಟ್ಟೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಹುಟ್ಟೆ ಇರಲಿಲ್ಲ, ಆದ್ರಿಂದ ಇವತ್ತು ಕೆರೆ ಕಟ್ಟೆಗಳ ಬಗ್ಗೆ ನೀರಾವರಿ ಬಗ್ಗೆ ಮಾತನಾಡ್ತಾರೆ. ಆದರೆ ಲಕ್ಷ್ಮಣ್ ಅವ್ರಿಗೆ ಒಂದು ಹೇಳ್ತೀನಿ, ನಿಮ್ಗೇನಾದರೂ ಬೇಕು ಅಂತಂದರೆ ದೇವೇಗೌಡ ಹತ್ರ ಹೋಗಿ ನೀರಾವರಿ ವಿಚಾರನ ಒಂದು ವಾರನೂ 15 ದಿವಸ ಅವ್ರು ತಗೊಂಡು ಟ್ಯೂಷನ್ ತಗೊಳ್ಳಿ, ಪಾಠ ಹೇಳಿಸ್ಕೊಳ್ಳಿ, ಅವಾಗ ನಿಮ್ಗೆ ವಿಷಯ ಗೊತ್ತಾಯ್ತದೆ. ನಿಮಗೆ ಪಕ್ಷದಲ್ಲಿ ನೀವು ಯಾರು ಅಂದ್ರೆ ಗೊತ್ತಿಲ್ಲ. ಇವತ್ತು ದೇವೇಗೌಡ ವಿಷಯ ಮಾತಾಡ್ತಾ ಇದ್ದೀರಿ, ಕೆರೆ ಕಟ್ಟೆಗಳು ಒಂದು ಕೆರೆ ಕಟ್ಟೆ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ. ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ಎಷ್ಟಿದ್ದು ಅಂತಾದ್ರೆ ರಾಜಮಹಾರಾಜರುಗಳ ಕಾಲದಿಂದಲೂ ಸಾವಿರಾರು ಕೆರೆಗಳಿತ್ತು. ಆದರೆ ಸಾವಿರಾರು ಕೆರೆಗಳನ್ನ ಮುಚ್ಚಿಸ್ಕೊಂಡ್ಬಂದಿರೋರು ಯಾರು? ಸಾವಿರಾರು ಕೆರೆಗಳನ್ನ ಮುಚ್ಚಿಸ್ಕೊಂಡ್ಬಂದಿರೋರು, ರಾಜಕಾರಣ ಮುಚ್ಚಿರೋರು ಯಾರು? ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಕೆರೆ ಕಟ್ಟೆಗಳನ್ನು ಮುಚ್ಚಿಸಿರುವಂಥದ್ದು, ರಾಜಕಾರಣಗಳನ್ನು ಮುಚ್ಚಿಸಿರುವಂಥದ್ದು, ಅಲ್ಲಿಯೇ ಅವ್ರಿಗೆಲ್ಲ ಬೇನಾಮಿಗಳಿಗೆ ಸೈಟ್ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಇವತ್ತು ಮಾಡಿರುವಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ
ಮೈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಆಳಿದೆ ಸ್ವಾತಂತ್ರ್ಯ ಬಂತವಳಿಂದಲೂ ಇದುವರೆಗೂ ಕೇವಲ 10 ವರ್ಷಗಳ ಮಾತ್ರ ಬೇರೆ ಸರ್ಕಾರ ನಡೆಸಿರೋದು ಬೇರೆ ಪಕ್ಷಗಳು ಪೂರ್ತಿ ಕಾಂಗ್ರೆಸ್ ಸರ್ಕಾರನೇ ಮಾಡಿದಂತದ್ದು ಈ ರಾಜ್ಯನ ಹಾಳು ಮಾಡಿರೋದು ಕಾಂಗ್ರೆಸ್ ಸರ್ಕಾರನೇ ಇವತ್ತೇನು ನಾವು ಉದ್ಧಾರ ಮಾಡ್ತೀವಿ ನಾವು ಹಾಳು ಮಾಡ್ತೀವಿ ಅಂತ ಹೇಳ್ತಿದ್ರೆ ಹಿಂದೆ ಮಾಡಿರುವಂತ ಹಾಳು ಮಾಡಿರೋದನ್ನ ಇವತ್ತು ಇವರು ಯಾವುದೇ ಕಾರಣಕ್ಕೂ ಉದ್ಧಾರ ಮಾಡ್ಲಿಕ್ಕೆ ಆಗಿಲ್ಲ ಲಕ್ಷ್ಮಣ್ಣವರೇ ನಿಮ್ಮ ಇನ್ನೊಂದು ಸಾರಿ ದೇವೇಗೌಡರ ವಿಷಯ ಮಾತಾಡ್ಲಿಕ್ಕೆ ನಿಮಗೆ ಅಷ್ಟು ಅರ್ಹತೆ ಇಲ್ಲ ದೇವೇಗೌಡರ ವಿಷಯ ಮಾತಾಡಬೇಕಾದ್ರೆ ಕೂತ್ಕೊಂಡು ಅವರ ಹತ್ರ ಹೋಗಿ ಪಾಠ ಮಾಡಿಸ್ಕೊಳ್ಳಿ ಅದನ್ನ ನೋಡ್ಕೊಂಡಾಗ ನಿಮಗೆ ದೇವೇಗೌಡರ ವಿಷಯ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ಸ್ ಶ್ರೀ ಗರಿ ನಿಮ್ಮ ಮನದಾಳದ ಗರಿ